ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಅಖಾಡಕ್ಕೆ ತನಿಖೆಯನ್ನ ಸಿಐಡಿ ತಂಡ ಮಾಡ್ತಾ ಇದೆ ತನಿಖೆ ಅಖಾಡಕ್ಕೆ ಸಿಐಡಿ ತಂಡ ಇವತ್ತು ಕಲಬುರಗಿಗೆ ಬಂದಿದೆ ಕಲಬುರಗಿಗೆ ಆಗಮಿಸಿದೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಮತ್ತು ತಂಡ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರು ಕೂಡ ಬಂದಿದ್ದಾರೆ ಐವಾನಿಯೆ ಶಾಹಿ ಮಸೀದಿ ಐ ಮೀನ್ ಗೆಸ್ಟ್ ಹೌಸ್ ನಲ್ಲಿ ಸಿಐಡಿ ಕಚೇರಿ ಇದೆ ಅಲ್ಲಿಗೆ ಆಗಮನ ಆಗಿದೆ ಐವನ್ ಶಾಹಿ ಗೆಸ್ಟ್ ಹೌಸ್ ಅಲ್ಲಿ ಡಿವೈಎಸ್ಪಿ ಶಂಕರ್ ಗೌಡ ಡಿವೈಎಸ್ಪಿ ತನ್ವೀರ್ ಜೊತೆ ಚರ್ಚೆಯನ್ನ ಮಾಡುತ್ತಾ ಇದ್ದಾರೆ ಕೆಲವಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಬಳಿಕ ಕಲಬುರಗಿ ಎಸ್ಪಿ ಅನ್ನ ಭೇಟಿ ಮಾಡಲಿಕ್ಕೆ ಸಿಐಡಿ ತಂಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತ FDA ಪರೀಕ್ಷೆಯಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಸಿಸ್ಟೆಂಟ್ FDA ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು ಅಕ್ರಮಗಳಿಗೂ ಕಲಬುರಗಿಗೂ ಏನೋ ಸಂಬಂಧ ಇರೋ ತರ ಕಾಣಿಸ್ತಾ ಇದೆ PSI ಅಕ್ರಮ ನೇಮಕಾತಿಯಲ್ಲೂ ಕೂಡ ಕಲಬುರಗಿಯದ್ದೇ ಹೆಸರು ಈಗ FDA ಪರೀಕ್ಷೆಯಲ್ಲೂ ಕೂಡ ಕಲಬುರಗಿಯದ್ದೇ ಹೆಸರು ಅಷ್ಟೆಲ್ಲ ರಾಜಹಂತಗಳಾಗಿದ್ದರೂ ಕೂಡ ಅಕ್ರಮಗಳ ಮೇಲೆ ಅಕ್ರಮಗಳು ಎಸಗ್ತಾ ಇದ್ದಾರೆ ಅದು ಕೂಡ ಈ ಹಿಂದೆ PSI ಅಕ್ರಮದಲ್ಲಿ ಯಾರು ಪಾಲುದಾರರಾಗಿದ್ದರು ಭಾಗಿಯಾಗಿದ್ದರು ಅದೇ ಆರೋಪಿಗಳು ಈ ಅಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನಿತರ ಏನೆಲ್ಲ ನೆಟ್ವರ್ಕ್ಗಳನ್ನು ಹೊಂದಿದ್ರು ಯಾವೆಲ್ಲ ಕೇವಲ ಈ ಪರೀಕ್ಷೆ ಮಾತ್ರವಲ್ಲ ಈ ಹಿಂದೆಯೂ ಕೂಡ ನಡೆದಿರುವಂಥ ಮತ್ತು ಮುಂದೆ ನಡೆಯಲಿರುವಂಥ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಆ ಚೈನ್ ಲಿಂಕನ್ನು ಕಟ್ ಮಾಡಬೇಕಿದೆ ಸದ್ಯಕ್ಕೆ ಸಿಐಡಿ ತಂಡ ಅಧಿಕಾರಿಗಳು ಬಂದಿದ್ದಾರೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನೀಡ್ತಾರೆ ರಾಜಶೇಖರಯ್ಯ ಈ ಹಿಂದೆ ಕಿಂಗ್ ಪಿನ್ಗಳಾಗಿದ್ದಂಥವರು ಈ ಪ್ರಕರಣದಲ್ಲೂ ಕಿಂಗ್ ಪಿನ್ಗಳಾಗಿದ್ದಾರೆ ಈಗ ಸಿಐಡಿ ತಂಡ ತನಿಖೆಗೆ ಹೊರಟಿದೆ ಏನೆಲ್ಲ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ದಶರಥ್ ಏನಂದರೆ ಕಲಬುರಗಿಯಲ್ಲಿ ನಡೆದಂತಹ ಕೆಇಎ ಪರೀಕ್ಷೆ ಏನು ಬ್ಲೂಟೂತ್ ಅಕ್ರಮ ಏನ್ ನಡೆದಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಏನು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಹಾಗೂ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಷ್ಟೇ ಅಲ್ಲದೆ ಅಫಜಲ್ಪುರದಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದ್ದು ಪರೀಕ್ಷೆ ಅಕ್ರಮ ನಡೆದಂತೆ ಹೀಗಾಗಿ ಈ ಒಂದು ಸಂಬಂಧಪಟ್ಟಂತೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಏನು ಪೊಲೀಸರು ಈ ಒಂದು RD ಪಾರ್ಟ್ ಕಿಂಗ್ ಪಿನ್ ಏನಿದ್ದಾನೆ ಹಿಂದೆನೂ ಕೂಡ PSI ಅಕ್ರಮ ಏನು FDA SDA ಎಕ್ಸಾಮ್ ನಲ್ಲಿ ಕೂಡ ಅಕ್ರಮ ನಡೆಸಿದ್ದ ಆತನನ್ನ ಬಂಧಿಸಿ ಕರೆತಂದು ವಿಚಾರಣೆಯನ್ನು ಕೂಡ ನಡೆಸಿದ್ರು ಆದ್ರೆ ವಿಚಾರಣೆ ವೇಳೆ ಬಾಯಿ ಬಿಡದಂತೆ ಒಂದೇ ಉತ್ತರ ಹೇಳ್ತಾ ಆತ ಪೊಲೀಸರು ಕೂಡ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡಿದ್ದ ಹೀಗಾಗಿ ಆತನ ಬೆಂಬಲಿಗರು ಆತನ ಟೆಕ್ನಿಕಲ್ ಸಪೋರ್ಟ್ ಮಾಡಿದಂತವ್ರು ಹಣದ ವ್ಯವಹಾರ ನಡೆದಂತವ್ರನ್ನ ಕೂಡ ಈಗಾಗಲೇ ಏನು ಬಂಧಿಸಿದ್ರು ಅಷ್ಟೇ ಅಲ್ಲದೆ ಪರೀಕ್ಷೆಯಲ್ಲಿ ಸಹಾಯ ಮಾಡಿದಂತ ಸಂತೋಷ್ ಅನ್ನುವಂತ ದೈಹಿಕ ಶಿಕ್ಷಕನನ್ನು ಕೂಡ ಬಂಧಿಸಲಾಗಿತ್ತು ಆತನ ಆಪ್ತ ಸಲೀಮನ್ನು ಕೂಡ ಬಂಧಿಸಲಾಗಿತ್ತು ನಿನ್ನೆ ಕೂಡ ಈ ಒಂದು ತನಿಖೆಯನ್ನು ಪೊಲೀಸರು ನಡೆಸಿದ್ರು ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇದೀಗ ಈ ಒಂದು ಪ್ರಕರಣ ರಾಜ್ಯ ಸರ್ಕಾರ ಸಿಐಡಿಗೆ ಒಪ್ಪಿಸಿರುವಂತದ್ದು ಈ ಹಿಂದೆ ಕೂಡ PSI ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಸಿಐಡಿಯಿಂದ ಒಂದು ನ್ಯಾಯ ಸಿಕ್ಕಿತ್ತು ಅನ್ನುವಂಥದ್ದು ಇದೀಗ ಮರುಪರೀಕ್ಷೆಗೆ ಕೂಡ ಏನು ಸರ್ಕಾರ ಆದೇಶ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಅದೇ ಸಿಐಡಿಗೆ ಒಂದು ಈ ಪ್ರಕರಣವನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೀಗ ಕಲಬುರಗಿಗೆ ಒಂದು ಸಿಐಡಿ ತಂಡ ಆಗಮಿಸಿರ್ತಕ್ಕಂಥದ್ದು ಹಿಂದೆ ಒಂದು PSI ಒಂದು ಹಗರಣದಲ್ಲಿ ಸಿಐಡಿ ತನಿಖೆ ನಡೆಸಿದಂತ DYSP ಶಂಕರಗೌಡ ಅವರು ಕೂಡ ಈ ಒಂದು ತಂಡದಲ್ಲಿ ಇರತಕ್ಕಂಥದ್ದು ಹೀಗಾಗಿ ಇವತ್ತು ರಾಘವೇಂದ್ರ ಏನು ಏನು ಲೋಕ ಇದು SP ಏನಿದ್ದಾರೆ ಒಂದು ಸಿಐಡಿ ತಂಡದ ಏನು SP ಇದ್ದಾರೆ ರಾಘವೇಂದ್ರ ಹೆಗಡೆ ಅವರು ಕೂಡ ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿಗೆ ಆಗಮಿಸಿರ್ತಕ್ಕಂಥದ್ದು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ತಂಡ ರಚನೆ ಆಗ್ತಕ್ಕಂಥದ್ದು ಈ ಒಂದು ಏನು ತನಿಖೆಯ ಏನು IO ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆದಿರ್ತಕ್ಕಂಥದ್ದು ಈಗಾಗಲೇ ಒಂದು ಈ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಈಗ ಸಿಐಡಿಗೆ ಹಸ್ತಾಂತರ ಕೂಡ ಮಾಡಲಾಗಿರುವಂಥದ್ದು ಆ ಒಂದು ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಈ ಒಂದು ತನಿಖೆಗೆ ಒಂದು ಅಣಿಯಾಗ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಅಂತಲೇ ಹೇಳ್ಬೋದು ಈ ಒಂದು ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಏನಿದೆ ಈ ತಂಡ IO ರಚನೆ ಆದ ಬಳಿಕ ಇದರ ಒಂದು ತೀವ್ರತೆ ಹೆಚ್ಚಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಮತ್ತೆ ಈ ಒಂದು RD ಪಾಟೀಲ್ ನ್ಯಾಯಾಂಗ ಏನು ಬಂಧನದಲ್ಲಿದ್ದಾರೆ ಅವರನ್ನು ಕೂಡ ಸಿಐಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿಕ್ಕಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂಥವ್ರು ಮತ್ತೆ ಒಂದು ಸೆರೆಯಾಗುವಂತ ಸಾಧ್ಯತೆ ಇದೆ ಈ ಹಿಂದೆ ನೋಡೋದಾದ್ರೆ
PSI ಪ್ರಕರಣದ 54 ಜನರನ್ನ ಏನು ಬಂಧನಕ್ಕೊಳಪಡಿಸಿ ವಿಶೇಷವಾಗಿ ತನಿಖೆ ನಡೆಸಿದ್ರು ಇದರಲ್ಲೂ ಕೂಡ ಶಾಲೆಗಳು ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಲ್ಲಿ ಭಾಗಿಯಾಗಿದ್ದಾವೆ ಅಂತಕಂತ ಶಂಕೆ ಇದೆ ಅಷ್ಟೇ ಅಲ್ಲದೆ ಒಂದು 200 ರಷ್ಟು ಒಂದು ಬ್ಲೂಟೂತ್ ಏನು ಡಿವೈಸ್ ಗಳನ್ನು ಬಳಕೆ ಮಾಡಿದ್ದಾರೆ ಅಂತಕಂತ ಅಂದ್ರೆ ಯಾರಿಗೆ ನೀಡಿದ್ರು ಅನ್ನೋದು ಇದುವರೆಗೂ ಕೂಡ ಬಯಲಾಗಿಲ್ಲ ಮೂರು ಒಂದು ಡಿವೈಸ್ ಗಳು ಮಾತ್ರ ಹೊರಬಿದ್ದಿರತಕ್ಕಂತದ್ದು ಪರೀಕ್ಷಾ ಆರಂಭಕ್ಕೂ ಮುನ್ನ ಏನು ಬಂಧಿಸಿದ್ರು ಅದಾದ ಬಳಿಕ ಅಭ್ಯರ್ಥಿಗಳು ಏನು ಬ್ಲೂಟೂತ್ ಡಿವೈಸ್ ಗಳನ್ನು ಬಳಕೆ ಮಾಡೋದಕ್ಕೆ ಹಿಂದೆ ಹಾಕಿದ್ರು ಅಂದ್ರೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಒಂದು ತನಿಖೆ ಈಗ ಸಿಆರ್ಡಿ ಮುಂದುವರಿಸಲಿಕ್ಕೆ ಇರತಕ್ಕಂತದ್ದು ದಶರಥ್ ಥ್ಯಾಂಕ್ ಯು ರಾಶಕ್ರಿಯ ನಿಮ್ಮೆಲ್ಲ ಮಾಹಿತಿಗೆ ಮುಂದೋಡ್ರಿ